ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಆಗಿದೆ, ಆ ಗೊಂದಲ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನೇ ಮಾಡಿ. ಇಲ್ಲಿ ಮಾನ್ಯ ವಿದ್ಯಾರ್ಥಿಗಳು ಒಂದು ನೆನಪಲ್ಲಿ ಇಟ್ಕೋಬೇಕು, ಮಾನ್ಯ ನ್ಯಾಯಾಲಯವು ಆದೇಶ ಮಾಡಿರೋ ಪ್ರಕಾರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮಾಡೋಕ್ಕೆ ಮಾತ್ರ ಪರ್ಮಿಷನನ್ನು ಪ್ರೊವೈಡ್ ಮಾಡಿದ್ದೆ. ಇಲ್ಲಿ ಯಾವುದೇ ರೀತಿ ಕೌನ್ಸಿಲಿಂಗ್ ಪ್ರೊಸೀಜರು ಅದೇ ರೀತಿ ಆಪ್ಷನ್ ಅಂತಲೇ ಸರ್ಕಾರ ಇನ್ನೂ ಕೂಡ ಅನುಮೋ ಮಾಡಿಲ್ಲ. ಅದೇ ಸಾರಿ, ಅದೇ ರೀತಿ ನ್ಯಾಯಾಲಯವು ಕೂಡ ಇನ್ನೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಸೆಪ್ಟೆಂಬರ್ 1 ವಿಚಾರಣೆ ಆಗ್ತಾಯಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ತೊಂದರೆ ಆಗುತ್ತೆ ಅಂದರೆ, ಒಂದು, ಹೈಕೋರ್ಟ್ ತೀರ್ಪು ಕಂಪ್ಲೀಟ್ಲಿ ಬರೋವರೆಗೂ, ಅಂದರೆ ಹೈಕೋರ್ಟ್ ತೀರ್ಪು ಪ್ರಕಟವಾಗೋವರೆಗೂ ನಿಮಗೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಶುರು ಮಾಡೋಂಗಿಲ್ಲ. ಅಧಿಕಾರನೂ ಕೂಡ ಸರ್ಕಾರಕ್ಕಾಗಲಿ ಅಥವಾ ಕೆ ಎಗಾಗಲಿ ಇಲ್ಲ. ಇಲ್ಲಿ ಮಾನ್ಯ ನ್ಯಾಯಾಲಯವು ಕೂಡ ಅಧಿಕೃತ ಆದೇಶ ಕೊಟ್ಟ ನಂತರ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿ ಶುರು ಆಗುತ್ತೆ. ಇಲ್ಲಿ ಒಂದು ಡಿಲೇ ಆಗುವ ಸಾಧ್ಯತೆ ಇದೆ, ಅದೊಂದು ವಿದ್ಯಾರ್ಥಿಗಳಿಗೆ ಮೊದಲ ಸಮಸ್ಯೆ. ಇಲ್ಲಿ ಎರಡನೇ ಸಮಸ್ಯೆ ಅಂದರೆ ನಿಮಗೆ ಗೊತ್ತಿರೋ ರಿಪೀಟರ್ಸ್ ಇಶ್ಯೂ. ಈಗಾಗಲೇ ರಿಪೀಟರ್ಸ್ ವಿದ್ಯಾರ್ಥಿಗಳು ಮೊನ್ನೆ ಕೋರ್ಟ್ಗೆ ಹೋಗಿರೋ ಕಾರಣ ಇನ್ನೂ ಅಂತಿಮ ತೀರ್ಪು ಬರುವ ಸಾಧ್ಯತೆ ಇದೆ. ಅಲ್ಲಿ ಏನಾಗುತ್ತೆ ಅಂದರೆ, ಇನ್ ಕೇಸ್ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಕನ್ಸಿಡರ್ ಮಾಡಿ ಅಥವಾ 25-75 ಮಾಡಿ ಅಥವಾ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿ ಮಾಡಿ, ಈ ರೀತಿ ಏನಾದರೂ ಮೊನ್ನೆ ನ್ಯಾಯಾಲಯವು ಆದೇಶವನ್ನು ಹೊರಡಿಸುವ ಸಾಧ್ಯತೆ ಇದೆ. ಆ ಥರ ಆದೇಶನ ಹೊರಡಿಸಿದರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗುತ್ತದೆ. ಅದೇ ರೀತಿ ಮತ್ತೆ ರಿಸಲ್ಟ್ ಬಿಡುವ ಸಾಧ್ಯತೆ ಇದೆ, ಮತ್ತೆ ಒಂದು ಬರೀ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಆಗ ವಿದ್ಯಾರ್ಥಿಗಳಿಗೆ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಅದು ಡಾಕ್ಯುಮೆಂಟ್ ರಿವಿಷನ್ ಆಗಿದೆ ಮತ್ತೆ ಏನು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರಾ ಅಂತ. ಇಷ್ಟೆಲ್ಲ ಗೊಂದಲಗಳು ಕೂಡ ಇದ್ದಾವೆ. ಒಟ್ಟಾರೆ ಏನು ಮಾಡೋಕ್ಕಾಗಲ್ಲ, ವಿದ್ಯಾರ್ಥಿಗಳಿಗೆ ಬೇರೆ ಆಪ್ಷನ್ ಇಲ್ಲ, ಮಾನ್ಯ ನ್ಯಾಯಾಲಯದ ಆದೇಶವನ್ನು ಕೂಡ ಪಾಲಿಸ್ಕೋಬೇಕು. ಇನ್ ಕೇಸ್ ಆ ರೀತಿ ರಿಸಲ್ಟ್ ಮತ್ತೆ ಪ್ರಕಟ ಆದರೆ ಫ್ರೆಶರ್ ಸಂಖ್ಯೆ ಕೂಡ 30,000-20,000 ಮುಂದೆ ಹೋಗುವ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆ ಸೆಪ್ಟೆಂಬರ್ 1 ತೀರ್ಪು ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ, ನಂತರ ಏನೇ ಮಾಹಿತಿ ಬೇಕಾದ್ರೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.